ಸಾರಿಗೆ ನೌಕರರು ಮತ್ತೆ ಪ್ರೊಟೆಸ್ಟ್ ಮಾಡುವಂತ ನಿರ್ಣಯಕ್ಕೆ ಬಂದಿದ್ದಾರೆ. ಒಂದೂವರೆ ತಿಂಗಳಲ್ಲಿ ಬೇಡಿಕೆ ಈಡೇರದಿದ್ದರೆ ಮತ್ತೆ ಪ್ರೊಟೆಸ್ಟ್. ರಾಜ್ಯ ಸರ್ಕಾರಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರಿಗೆ ನೌಕರರು 9 ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಅದನ್ನ ಈಡೇರಿಸಬೇಕು ಅನ್ನೋದು ಕೋಡಿಹಳ್ಳಿ ಆಗ್ರಹ. ಸರ್ಕಾರ ಬೇಡಿಕೆ ಈಡೇರಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೀವಿ ಎಂದು ಕೋಡಿಹಳ್ಳಿ. ಬೆಂಗಳೂರಿನಲ್ಲಿ ಸಾರಿಗೆ ಮುಖಂಡರಿಂದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಮತ್ತೆ ಅರ್ಧ ಸಂಬಳಕ್ಕೆ ಈ ತಿಂಗಳು ಕೊಡುವಂತ ತೀರ್ಮಾನಕ್ಕೆ ಸರ್ಕಾರ ಬಂದಿದ್ದಾರೆ. ಅರ್ಧ ಸಂಬಳ ಕೊಟ್ಟಿದ್ದಾರೆ. ಅರ್ಧ ಸಂಬಳದಲ್ಲಿ ಮಾನ್ಯ ಯಡಿಯೂರಪ್ಪನವರೇ, ನಿಮ್ಮ ಸರ್ಕಾರಿ ಇಲಾಖೆಯಲ್ಲಿ ಯಾವ್ದಾರ ಇಲಾಖೆಯಲ್ಲಿ ಅರ್ಧ ಸಂಬಳ ಕೊಡ್ತಾ ಇದ್ದೀರಾ? ಅಥವಾ ನಿಮ್ಮ ಮಂತ್ರಿಗಳು, ನಿಮ್ಮ ಸೆಕ್ರೆಟರಿಗಳು ಇತ್ಯಾದಿಗಳಿದಾರಲ್ಲ ನಿಮ್ಮ ಸರ್ಕಾರದಲ್ಲಿ, ಅರ್ಧ ಸಂಬಳದಲ್ಲಿ ಯಾರನ್ನಾರು ಕೆಲಸ ಮಾಡಕ್ಕೆ ಹೇಳಿದ್ದೀರಾ? ಅಥವಾ ಇದ್ರ ಹಿಂದೆ ಏನಾದ್ರು ದುರುದ್ದೇಶ ಇದೆಯಾ? ಉದ್ದೇಶಪೂರ್ವಕವಾಗಿ ಇದನ್ನ ಕಡೆಗಣಿಸ್ತಕ್ಕಂಥದ್ದು ಅಥವಾ ಉದ್ದೇಶಪೂರ್ವಕವಾಗಿ ತಿರಸ್ಕಾರ ಮಾಡೋದು ಇದರಲ್ಲಿ ಏನಾದರೂ ಇದೆಯಾ? 1.5 ತಿಂಗಳಲ್ಲಿ ತಾವು ಏನೇನೆಲ್ಲ ಕೆಲಸಗಳು ಜಾರಿ ಆಗಿದೆ, ಇನ್ನು ಉಳಿದಂತ ಕೆಲಸಗಳನ್ನ ಇನ್ನ ಸಮಯ ನೀಡಿದ್ವಿ 3 ತಿಂಗಳು, ಅಷ್ಟರೊಳಗಡೆ ಏನು ಇನ್ಕ್ಲೂಡಿಂಗ್ 6th Pay Commission ಸೇರಿದಂಗೆ ಇದನ್ನೆಲ್ಲ ಸಂಪೂರ್ಣವಾಗಿ ಜಾರಿಗೊಳಿಸಬೇಕಾಗಿದೆ. ನಿಮ್ಮೇಲಿರ್ತಕ್ಕಂತಹ ಜವಾಬ್ದಾರಿ ಅಂತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಉತ್ತರ ನೀಡಬೇಕು, ಮತ್ತೆ ಇದನ್ನ ಬಗೆಹರಿಸಿಕೊಡುವಂತ ಜವಾಬ್ದಾರಿ ಸರ್ಕಾರದ ಮೇಲೆ. ಸಾರಿಗೆ ಮಂತ್ರಿಗಳು ಏನು ರಿಯಾಕ್ಟ್ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂಗೆ 9ರಲ್ಲಿ 3 ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ, ನಾವು ಮಾಡಿದ್ದೀವಿ ಅಂತ ತಮ್ಮ ಅಧಿಕೃತ ಪ್ರಕಟಣೆ ಇನ್ನೂ ಎಲ್ಲೂ ನಮಗೆ ಬಂದಿಲ್ಲ. ಅಧಿಕೃತವಾದಂಥ ಪ್ರಕಟಣೆಯನ್ನು ಸರ್ಕಾರ ಮಾಡಬೇಕು. ಇನ್ನು 6 ವಿಷಯಗಳು ಹಾಗೆ ಉಳಿದಿದೆ. ಇನ್ನು 6 ವಿಷಯಗಳ ಬಗ್ಗೆನೂ ಕೂಡ ತ್ವರಿತವಾಗಿ ಕೆಲಸ ಮಾಡಲಿ ಅಂತ ನಾವು ಸರ್ಕಾರನ ಮುಖಭಂಗ ಮಾಡಬೇಕು, ಸರ್ಕಾರ ಮುಖ ಪರಿಚಬೇಕು ಅಥವಾ ಸರ್ಕಾರನ ಟೀಕೆ ಮಾಡಬೇಕು ಅಂತ ಉದ್ದೇಶ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.